ಸರ್ಕಾರಿ ಉದ್ಯೋಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಬರ್ತಿರತಕ್ಕಂಥ ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ಪಡೆಯಲು. ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದ್ದು, ಇಂದಿರಾ ಗಾಂಧಿ ಸೆಂಟರ್ ಫಾರ್ ಆಟೋಮಿಕ್ ರಿಸರ್ಚ್ ಅನ್ನುವಂಥ ಆರ್ಗನೈಸೇಷನ್ಗೆ 130 ಅಪ್ರೆಂಟಿಸ್ ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ದಾರೆ. ಬನ್ನಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ, ಪೋಸ್ಟ್ ಹೆಸರು, ಹಾಗೆ ಅದಕ್ಕೆ ಬೇಕಿರತಕ್ಕಂಥ ಕ್ವಾಲಿಫಿಕೇಷನು, ಹಾಗೆ ನಂಬರ್ ಆಫ್ ಅಪ್ರೆಂಟಿಸ್ ಟು ಬಿ ಎಂಗೇಜ್ಡ್, ಅಂತಂದರೆ ಎಷ್ಟು ಜನಗಳನ್ನ ಈ ಪೋಸ್ಟ್ಗೆ ಭರ್ತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಮೊದಲನೇದಾಗಿ ಫಿಟ್ಟರು, ಇದಕ್ಕೆ 10ನೇ ತರಗತಿ ಪಾಸಾಗಿರತಕ್ಕದ್ದು, ಹಾಗೆ ಎಕ್ಸಾಮಿನೇಷನ್ 10+2 ಸಿಸ್ಟಮ್ ಆಫ್ ಎಜುಕೇಷನ್, ಅಂದರೆ ನೀವು ಪಿ ಯು ಸಿ ಪಾಸಾಗಿರಬೇಕು, ಇಲ್ಲ ಅಂತಂದರೆ ITI ಸರ್ಟಿಫಿಕೇಟನ್ನು ಹೊಂದಿರಬೇಕಾಗಿರ್ತದೆ. ಅದು ನಾಟ್ ಲೆಸ್ ದೆನ್ 2 ಇಯರ್ಸ್. ಇದಕ್ಕೆ ಒಂದು ಫಿಟ್ಟರ್ ಹುದ್ದೆಗೆ 30 ನಂಬರ್ಗಳನ್ನು ಇಲ್ಲಿ ಭರ್ತಿ ಮಾಡ್ಕೋತಾ ಇದ್ದಾರೆ. ಇಂದು ಟರ್ನರ್ ಸೇಮ್ 10+12, ಇಲ್ಲ ಅಂತಂದರೆ ITI ಸರ್ಟಿಫಿಕೇಟು ನಾಟ್ ಲೆಸ್ ದೆನ್ 2 ಇಯರ್ಸ್. ಇದಕ್ಕೆ 5 ಹುದ್ದೆಗಳು. ಮೆಕ್ಯಾನಿಸ್ಟ್ 5 ಹುದ್ದೆಗಳು, ಎಲೆಕ್ಟ್ರಿಷಿಯನ್ಗೆ 25 ಹುದ್ದೆಗಳು, ವೆಲ್ಡರ್ ಗ್ಯಾಸ್ ಆ್ಯಂಡ್ ಎಲೆಕ್ಟ್ರಿಕ್ 7 ಹುದ್ದೆಗಳು, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ 10 ಹುದ್ದೆಗಳು, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ 12, ಡಾಟ್ಸ್ಮನ್ ಮೆಕ್ಯಾನಿಕಲ್ 8 ಹುದ್ದೆಗಳು, ಹಾಗೆ ಡಾಟ್ಸ್ಮನ್ ಸಿವಿಲ್ 2 ಹುದ್ದೆಗಳು. ಇನ್ನು ಮೆಕ್ಯಾನಿಕ್ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷ್ನಿಂಗ್ಗೆ 8 ಹುದ್ದೆಗಳು, ಕಾರ್ಪೆಂಟರ್ 4 ಹುದ್ದೆಗಳು, ಮೆಕ್ಯಾನಿಕಲ್ ಮಷಿನ್ ಟೂಲ್ ಮೇಂಟೆನೆನ್ಸ್ಗೆ 2 ಹುದ್ದೆಗಳು, ಪ್ಲಂಬರ್ 2 ಹುದ್ದೆಗಳು, ಮ್ಯಾಸನ್ ಸಿವಿಲ್ ಮಿಸ್ಟ್ರಿ 2 ಹುದ್ದೆಗಳು, ಬುಕ್ ಬೈಂಡರ್ಗೆ 1, ಹಾಗೆ ಪಾಸ ಅಂತಂದರೆ ಪ್ರೋಗ್ರಾಮಿಂಗ್ ಆ್ಯಂಡ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಅಸಿಸ್ಟೆಂಟ್ಗೆ 7 ಹುದ್ದೆಗಳು. ಇವರು ಹೊಂದಿರಬೇಕಂತ ಕ್ವಾಲಿಫಿಕೇಷನ್ ಬಂದುಬಿಟ್ಟು 10ನೇ ತರಗತಿ ಪಾಸಾಗಿರಬೇಕು, ಹಾಗೆ 10+2 ಸಿಸ್ಟಮ್ ಆಫ್ ಎಜುಕೇಷನ್ ಹೊಂದಿರಬೇಕಾಗಿರ್ತದೆ. ಅದಾದಮೇಲೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಷನಲ್ ಟ್ರೈನಿಂಗ್ ಇನ್ ಕಂಪ್ಯೂಟರ್ ಆಪರೇಟರ್ ಆ್ಯಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್, ಈ ಒಂದು ಸರ್ಟಿಫಿಕೇಟನ್ನು ಹೊಂದಿರಬೇಕಾಗಿರ್ತದೆ. ಇನ್ನು ಉಳಿದಂಥ ಪೋಸ್ಟ್ಗಳಿಗೆ 10ನೇ ತರಗತಿ, ಅದಾದಮೇಲೆ +12, ಇಲ್ಲ ಅಂತ +2, ಅದು ಇಲ್ಲ ಅಂತಂದರೆ ITI ಸರ್ಟಿಫಿಕೇಟನ್ನು ನೀವು ಹೊಂದಿರಬೇಕಾಗುತ್ತೆ. ಇಲ್ಲಿ ನೋಡಿ, ಟ್ರೈನಿಂಗ್ ಪ್ಲೇಸ್ ಬಂದುಬಿಟ್ಟು ಇಂದಿರಾ ಗಾಂಧಿ ಸೆಂಟರ್ ಫಾರ್ ಆಟೋಮಿಕ್ ರಿಸರ್ಚ್ ಕಲಪಕ್ಕಂ, ಇದು ಬಂದುಬಿಟ್ಟು ತಮಿಳ್ನಾಡಲ್ಲಿದೆ. ಹಾಗೆ ಏಜ್ ಲಿಮಿಟ್ಸು ಈ ರೀತಿಯಾಗಿ ಕೊಟ್ಟಿದ್ದಾರೆ. ನೀವು 16 ವರ್ಷದಿಂದ 22 ವರ್ಷಗಳ ಒಳಗೆ ಇರಬೇಕು. ಹಾಗೆ ಮ್ಯಾಕ್ಸಿಮಮ್ ಏಜ್ ರಿಲ್ಯಾಕ್ಸೇಷನ್ನು ಇಲ್ಲಿದೆ. ರಿಲ್ಯಾಕ್ಸೇಬಲ್ ಏಜ್ ಬಂದುಬಿಟ್ಟು 5 ವರ್ಷ SC ST ಅವರಿಗೆ, 3 ವರ್ಷ OBC ಅವರಿಗೆ, ಹಾಗೆ 10 ವರ್ಷ ಬಂದುಬಿಟ್ಟು ಪರ್ಸನ್ ವಿತ್ ಡಿಸೇಬಿಲಿಟಿ, ಹಾಗೆ ಪರ್ಸನ್ ವಿತ್ ಡಿಸೇಬಿಲಿಟಿ ಪ್ಲಸ್ OBC ಇತ್ತಪ್ಪ ಅಂದರೆ 13 ವರ್ಷ, ಪರ್ಸನ್ ವಿತ್ ಡಿಸೇಬಿಲಿಟಿ ಪ್ಲಸ್ SC ST ಇತ್ತಪ್ಪ ಅಂದರೆ 15 ವರ್ಷ. ಇನ್ನು ಪೀರಿಯಡ್ ಆಫ್ ಟ್ರೈನಿಂಗ್ ಬಂದುಬಿಟ್ಟು ಈ ರೀತಿಯಾಗಿದೆ, ಆ್ಯಸ್ ಪ್ರೊವೈಡ್ ಇನ್ ದ ಅಪ್ರೆಂಟಿಸ್ ರೂಲ್ 1991. ಅದರಲ್ಲಿ ಯಾವ ರೀತಿಯಾಗಿದೆ ಆ ರೀತಿಯಾದಂಥ ಒಂದು ಟ್ರೈನಿಂಗನ್ನು ನಿಮಗೆ ಕೊಡಲಾಗ. ಇನ್ನು ಅಮೌಂಟ್ ಆಫ್ ಸ್ಟೈಫಂಡ್, ನಿಮಗೆ ಕೊಡ್ತಿರ್ತಕ್ಕಂಥ ಸ್ಟೈಫಂಡನ್ನು ಇಲ್ಲಿ ನೋಟಿಫೈಡ್ ಮಾಡಿದ್ದಾರೆ. ಅದು ನೀವು ಸೆಲೆಕ್ಟ್ ಆದಮೇಲೆ ಇದನ್ನು ಹೇಳಲಾಗುತ್ತೆ. ಇಂದು ಅಪ್ರೆಂಟಿಸಿ ರಿಜಿಸ್ಟ್ರೇಷನ್ನು ಮಾಡಬೇಕಂತಂದರೆ ನಿಮಗೆ ಕೊಟ್ಟಿರತಕ್ಕಂಥ ವೆಬ್ಸೈಟು www.apprenticeship.gov.in ಹೋಗ್ಬಿಟ್ಟು ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ನಿಮಗೆ ಇದು ಒಂದು ರಿಜಿಸ್ಟ್ರೇಷನ್ ಮಾಡಬೇಕಂತಪ್ಪ ಅಂದರೆ ಮೊದಲು ನೀವು ಹೊಂದಿರಬೇಕಾದಂಥ ಡೀಟೇಲ್ಸ್ ಈ ರೀತಿಯಾಗಿದೆ. ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಮದರ್ ನೇಮ್, ಇಮೇಲ್ ಐ ಡಿ, ಮೊಬೈಲ್ ನಂಬರ್, ಹಾಗೆ ಇನ್ನುಳಿತಕ್ಕಂಥ ನಿಮ್ಮ ಏನು ಪರ್ಸನಲ್ ಡೀಟೇಲ್ಸ್ ಇದೆ, ಹಾಗೆ ಡಾಕ್ಯುಮೆಂಟ್ಸು, ಇದನ್ನೆಲ್ಲ ನೀವು ಹೊಂದಿರಬೇಕಾಗಿರ್ತದೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ 8th ನಂಬರು ಈ ರೀತಿಯಾಗಿದೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ವಿತ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇರುತ್ತಲ್ಲ ಅದನ್ನು, ಆಮೇಲೆ ಒರಿಜಿನಲ್ ಆ್ಯಂಡ್ ಫೋಟೋ ಕಾಪೀಸ್ ಆಫ್ ಯುವರ್ ಡಾಕ್ಯುಮೆಂಟ್ಸ್, ಎಲ್ಲ ಡಾಕ್ಯುಮೆಂಟ್ಸು, ಮತ್ತು ನಿಮ್ಮ ಸೆಲ್ಫ್ ಅಟೆಸ್ಟೆಡ್ ಆಗಿರ್ತಕ್ಕದ್ದು, ಆ ಒಂದು ಡಾಕ್ಯುಮೆಂಟ್ಸ್ ಈ ರೀತಿಯಾಗಿದೆ. ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು, ಕಮ್ಯುನಿಟಿ ಸರ್ಟಿಫಿಕೇಟು, ಆಲ್ ಎಜುಕೇಷನ್ ಸರ್ಟಿಫಿಕೇಟು, ITI ಮಾರ್ಕ್ಸ್ ಕಾರ್ಡು, ಹಾಗೆ ಆಧಾರ್ ಕಾರ್ಡು, ಪ್ರೂಫ್ ಆಫ್ ಮದರ್ ನೇಮು, ಕನ್ಫರ್ಮೇಷನ್ ಕಾಪಿ ಆಫ್ ಅಪ್ರೆಂಟಿಸ್ಶಿಪ್ ರಿಜಿಸ್ಟ್ರೇಷನ್ನು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಇದೆಲ್ಲ ಇದೆ. ಅಂದರೆ ಇದನ್ನು ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡಿಬಿಟ್ಟು ಸೆಲೆಕ್ಟ್ ಆದಮೇಲೆ ನೀವು ಇದನ್ನು ತೊಗೊಂಡು ಹೋಗಬೇಕಾಗುತ್ತೆ. ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ಟು ಇಂಟರ್ವ್ಯೂ ಥ್ರೂನೇ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಅದಾದಮೇಲೆ ನೀವು ಇದನ್ನೆಲ್ಲ, ಅಂದರೆ ನೀವು ಹಾಕಿರೋ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಇದು ಮೆನ್ಷನ್ ಮಾಡಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ಒಯ್ಯಬೇಕಾಗುತ್ತೆ. ಇಲ್ಲಿ ನೋಡಿ, ಈ ಒಂದು ಅಪ್ರೆಂಟಿಸ್ಶಿಪ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳಲಾಗಿದೆ. ಇದು ಒಂದು ಆನ್ಲೈನ್ ಅಪ್ಲಿಕೇಶನ್ ಆಗಿದ್ದು, ನೀವು 10/4/2019 24/4/2019 ಇದನ್ನು ಸಲ್ಲಿಸಬೇಕಾಗುತ್ತೆ. ಇದಕ್ಕೆ ನೀಡಿರ್ತಕ್ಕಂಥ ವೆಬ್ಸೈಟ್ www.igcar.goe.in ಅಂತ, ಇದಕ್ಕೆ ಹೋಗಿಬಿಟ್ಟು ನೀವು ಇಲ್ಲಿ ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗುತ್ತೆ.
ಇನ್ನು ಬಿ ಪಾಯಿಂಟ್ಸ್ ಏನು ಹೇಳುತ್ತಪ್ಪ ಅಂತಂದರೆ, ನಿಮ್ಮ ಅಪ್ಲಿಕೇಶನನ್ನು ಓನ್ಲಿ ಆನ್ಲೈನ್ ಥ್ರೂ ಅವರು ಎಕ್ಸೆಪ್ಟ್ ಮಾಡ್ತಾರೆ, ಆಫ್ಲೈನ್ ಎಕ್ಸೆಪ್ಟ್ ಮಾಡಲ್ಲ ಅಂತ. ಇನ್ನು ಸಿ ಪಾಯಿಂಟ್ ಬಂದುಬಿಟ್ಟು, ಸಿ ಅಂತ ಇದೆಯಲ್ಲ ಅದು ಬಂದುಬಿಟ್ಟು ನಿಮ್ಮ ಹತ್ರ ಇದೇನು ಅಪ್ಲಿಕೇಶನ್ ಫಾರ್ಮ್ ತುಂಬ್ತಿರ್ಬೇಕಾದ್ರೆ ಮೊದಲು ಡೀಟೇಲ್ಸ್ ಇರಬೇಕಾಗತ್ತೆ. ಮತ್ತು ಕೇರ್ಫುಲ್ಲಿ ನೀವು ಒಂದು ಅಪ್ಲಿಕೇಶನ್ ಫಾರ್ಮನ್ನು ತುಂಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಯಾಕಂದರೆ ಒಂದು ಸಾರಿ ನೀವು ಸಬ್ಮಿಟ್ ಮಾಡಿದ ಮೇಲೆ ಇದಕ್ಕೆ ಎಡಿಟ್ ಮಾಡಲು ಆಪ್ಷನ್ ಇರುವುದಿಲ್ಲ. ಅದಕ್ಕಾಗಿ ನೀವು ನಾಲ್ಕನೇ ಪಾಯಿಂಟ್ ಏನು ಹೇಳ್ತಾರಪ್ಪ ಅಂದರೆ, ಬಿಫೋರ್ ಫಿಲ್ಲಿಂಗ್ ಅಪ್ಲಿಕೇಶನ್ ಕ್ಯಾಂಡಿಡೇಟ್ ಶುಡ್ ಕೀಪ್ ರೆಡಿ ದ ನೆಸೆಸರಿ ಡಾಕ್ಯುಮೆಂಟ್ಸ್ ಆರ್ ಸರ್ಟಿಫಿಕೇಟ್. ಅಂದರೆ ಯಾವುದ್ಯಾವುದು ಸರ್ಟಿಫಿಕೇಟ್ ನಾವು ಮೇಲ್ಗಡೆ ಹೇಳಿದ್ವಿ ಅದನ್ನೆಲ್ಲ ಇಲ್ಲಿ ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಮತ್ತು ನೀವು ವ್ಯಾಲಿಡ್ ಇಮೇಲ್ ಐ ಡಿ ಹಾಗೆ ಮೊಬೈಲ್ ನಂಬರನ್ನು ಇಲ್ಲಿ ಹೊಂದಿರಬೇಕಾಗಿರುತ್ತೆ. ಯಾಕಂತಂದರೆ ಇವಾಗ ನಿಮಗೆಲ್ಲ ಗೊತ್ತಿರೋ ಆಗಿದೆ, ಡಿಜಿಟಲ್ ಇಂಡಿಯಾ ಆಗಿದೆ. ನಿಮಗೆ ಈ ಮೊಬೈಲ್ ಐ ಡಿಗೆ ಇದು ಇಮೇಲ್ ಐ ಡಿಗೆ ಹಾಗೆ ಮೊಬೈಲ್ ನಂಬರ್ಗೆ ಇನ್ಫಾರ್ಮೇಷನ್ ಅವರು ಕಳಿಸಿದ್ರು ಕಳಿಸ್ಬೋದು. ಬಿಫೋರ್ ಕ್ಲಿಕ್ಕಿಂಗ್ ಸಬ್ಮಿಟ್ ಬಟನ್ ಪ್ಲೀಸ್ ವೆರಿಫೈ ಯುವರ್ ಆಲ್ ಸಬ್ಮಿಟೆಡ್ ಡೇಟಾ. ಓಕೆ, ಯಾಕಂದರೆ ನೀವು ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಎಡಿಟ್ ಆಪ್ಷನ್ ಇಲ್ಲಿ ಇರೋದಿಲ್ಲ. ಹಾಗೆ ನೀವು ಈ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾದ್ರೆ ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು ಹಾಗೆ ಮತ್ತು ಸೈನನ್ನು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಅಂದರೆ ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕಾಗತ್ತೆ. ನೀವು ಈ ಒಂದು ಅಪ್ಲಿಕೇಶನನ್ನು ಇಂಟರ್ವ್ಯೂ ಮಾಡ್ತಿರ್ತಕ್ಕಂಥ ಟೈಮಲ್ಲಿ, ಅಂದರೆ ನಿಮಗೆ ಇಂಟರ್ವ್ಯೂ ಯಾವಾಗ ಇರ್ತದೆ ಆವಾಗ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೀವು ಕ್ಯಾರಿ ಮಾಡಬೇಕು, ಅಂದರೆ ತೊಗೊಂಡು ಹೋಗಬೇಕಾಗತ್ತೆ ಆ ಜಾಗಕ್ಕೆ. ಮತ್ತು ಇದು ಇನ್ಕರೆಕ್ಟ್ ಏನಾದರೂ ನೀವು ಫಿಲ್ಅಪ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಇಲ್ಲಿ ರಿಜೆಕ್ಟ್ ಮಾಡಲಾಗುತ್ತೆ. ಅದಕ್ಕಾಗಿ ದಯವಿಟ್ಟು ಕೇರ್ಫುಲ್ಲಾಗಿ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿಬಿಟ್ಟು ಅವಕಾಶನ ಉಪಯೋಗಪಡಿಸ್ಕೊಳ್ಳಿ. ಇಲ್ಲಿ ನೋಡಿ 11ನೇ ಪಾಯಿಂಟ್ಸ್ ಏನು ಹೇಳಿದ್ದಾರೆ ಅಂತಂದರೆ, ನೀವೇನಾದರೂ ಸೆಲೆಕ್ಟ್ ಆಗಿದ್ದರೆ ನೀವು ಈ ಫಾರ್ಮ್ ಜೊತೆಗೆ ಇನ್ನುಳಿದಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗಬೇಕಾಗತ್ತೆ. ಅದಕ್ಕೆ ಇದನ್ನು ಕೇರ್ಫುಲ್ಲಾಗಿ ನಿಮ್ಮ ಹತ್ರನೇ ಕಾಯ್ದಿರಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಈ ಒಂದು ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟ ಆಗಿದೆಯಾ? ಹಾಗಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.